ನಮಸ್ತೆ. ನಿಮ್ಮ ಅಕೌಂಟಿನಲ್ಲಿ ಒಂದು ದಿನ ನಿಮ್ಮ OTP ಇಲ್ಲದೇನೆ ಅಮೌಂಟ್ ಹೋಗುತ್ತೆ. ಹೌದು, ಈ ರೀತಿಯ ಘಟನೆ ನನ್ನ ಅಕೌಂಟಿನಿಂದ, ನನ್ನ OTP ಬೇಡ, ನನ್ನ ಮೊಬೈಲ್ ನಂಬರ್ ಬೇಡ, ಯಾವುದು ಬೇಡ. ಆದರೆ ನನ್ನ ಅಕೌಂಟ್, ನನಗೆ ಗೊತ್ತಿಲ್ಲದೆ ನನ್ನ ಅಕೌಂಟಿನಲ್ಲಿ ಅಮೌಂಟನ್ನು ನಾನು ಕಳೆದುಕೊಂಡಿದ್ದೇನೆ. ಇದು ನಿಮಗೂ ಆಗಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಫ್ರಾಡ್ಗಳು ಯಾವ ರೀತಿ ನಡೀತಾ ಇದೆ ಅಂದರೆ, ಕಳ್ಳರು ಯಾವ ರೀತಿ ಸೈಬರ್ ಕ್ರೈಮ್ ಮುಖಾಂತರ ಯಾವ ರೀತಿ ನಿಮ್ಮ ಹಣವನ್ನು ತೆಗೀಬಹುದು ಅಂತಂದರೆ, ನೀವೇನಾದರೂ ಆಧಾರ್ ಕಾರ್ಡ್ ಮುಖಾಂತರ ಬಯೋಮೆಟ್ರಿಕ್ ಯೂಸ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿದ್ರಿ ಅಂತ ಇದ್ದರೆ, ಈ ಮುಂದಿನ ಸಂಗತಿಗಳನ್ನು ನೀವು ಅನುಸರಿಸಲೇಬೇಕು. ಇಲ್ದಿದ್ರೆ ನಿಮ್ಮ ಹಣ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬ್ಯಾಂಕಿನಿಂದ ಡಿಡೆಕ್ಟ್ ಆಗೋದು ಒಂದು ರೀತಿಯ ಸಂದರ್ಭಗಳು ಎದುರಾಗಲಿಕ್ಕೆ ಸಾಧ್ಯತೆ ಇದೆ. ಅದು ನನ್ನ ವಿಷಯದಲ್ಲಿ ಆಗಿದೆ. ಏನಂತ ಹೇಳಿದರೆ, ಒಂದು ದಿನ ರಾತ್ರಿ 9:09 ಸಮಯಕ್ಕೆ ಒಂದು ಮೆಸೇಜ್ ಬಂತು, ನಿಮ್ಮ ಅಕೌಂಟ್ನಿಂದ 5,000 ರೂಪಾಯಿಯು ಡಿಡೆಕ್ಟ್ ಆಗಿದೆ ಅಂತ. ನೋಡಿದಾಗ ನಾನು ಆ ಟ್ರಾನ್ಸಾಕ್ಷನ್ ಮಾಡಲಿಲ್ಲ, ಆದರೆ OTP ಇಲ್ಲ, ಇನ್ಯಾವುದೂ ಇಲ್ಲ, ಮಾಹಿತಿಗಳೇ ಇಲ್ಲದೆ 5,000 ರೂಪಾಯಿ ಡಿಡೆಕ್ಟ್ ಆಗಿರುತ್ತೆ. ಇದನ್ನು ಕೇಳಿದಾಗ ಕಸ್ಟಮರ್ ಕೇರಿಗೆ ನಾನು ಫೋನ್ ಮಾಡಿದೆ, ಹೇಗೆ ನನ್ನ ಹಣ ಹೋಯಿತು ಅಂತ ಕೇಳಿದಾಗ, ನೀವು ಎಲ್ಲಿಯಾದರೂ ಆಧಾರ್ ಕಾರ್ಡಿನ ಬಯೋಮೆಟ್ರಿಕ್ ಯೂಸ್ ಮಾಡಿ ನೀವು ಹಣವನ್ನು ಕೊಟ್ಟಿದ್ದೀರಾ ಅಂತನ್ನುವಂಥ ಪ್ರಶ್ನೆ ಅವ್ರದ್ದಿತ್ತು. ಆ ರೀತಿಯಲ್ಲಿಯೂ ಆಗಲಿಲ್ಲ. ಹಾಗಾದರೆ ಈ ರೀತಿ ನಮ್ಮ ಪಾತ್ರವಿಲ್ಲದೆ ಈ ಹಣವನ್ನು ತೆಗೀಲಿಕ್ಕೆ ಆಗುತ್ತೆ ಅನ್ನುವಂಥದ್ದು ಆಯಿತು. ಅದಾದ ನಂತರ ನಾನು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡಿದೆ, ಬ್ಯಾಂಕಿಗೆ ಹೋದೆ. ಈ ರೀತಿ ಸುಮಾರು ಜನಕ್ಕೆ ಅಂದರೆ ತುಂಬ ಜನರಿಗೆ ಈ ರೀತಿಯ ಅನುಭವ ಆಗಿದೆ. ಈ ರೀತಿಯ ಕೇಸುಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾವೆ. ಹಾಗಾಗಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಮತ್ತು ಬಯೋಮೆಟ್ರಿಕ್ ದೃಷ್ಟಿಯಿಂದ ನೀವೊಂದಿಷ್ಟು ಸಂಗತಿಗಳನ್ನು ಸರಿಪಡಿಸಿಕೊಳ್ಳೇಬೇಕು ಅನ್ನುವಂಥದ್ದು ಬೆಳಕಿಗೆ ಬಂತು. ಈ ಬಯೋಮೆಟ್ರಿಕ್ ಎಲ್ಲಿ ಯೂಸ್ ಬರುತ್ತೆ ಅಂತ ಹೇಳಿದಾಗ, ನೀವು ಆಧಾರ್ ಪ್ರತಿಯೊಬ್ಬನೂ ಯೋಚನೆ ಮಾಡಿ. ಒಂದು ಸಾರಿ ನೀವು ಆಧಾರ್ ಕಾರ್ಡ್ ಮಾಡಿಸುವ ಸಂದರ್ಭ ಹೇಗಿತ್ತು? ಅಲ್ಲಿ ನಾವು ಒಂದು ಕಡೆ ಕೂತ್ಕೊಳ್ಳಿಕ್ಕಿರ್ತದೆ, ಎದುರುಗಡೆಗೆ ನಮ್ಮನ್ನು ಕೂತ್ಕೊಳಿಸಿದ ನಂತರ ನಮ್ಮ ಮುಖದ ಚಿತ್ರವನ್ನು ತೆಗಿತಾರೆ, ಕಣ್ಣುಗಳನ್ನು ಅವರು ಕಣ್ಣುಗಳದ ಒಂದು ಇದನ್ನು ಸ್ಕ್ಯಾನ್ ಥರ ಮಾಡ್ತಾರೆ. ಅದಾದ ನಂತರ ನಮ್ಮೆಲ್ಲ ಬೆರಳುಗಳನ್ನು ಅವರು ಬಯೋಮೆಟ್ರಿಕ್ ತಗೊಳ್ತಾರೆ, ಅಂದರೆ ನಮ್ಮೆಲ್ಲ ಬೆರಳುಗಳ ಯಾವ ರೀತಿ ಇದ್ದಾವೆ ಅನ್ನೋದನ್ನು ಅವರು ಆಧಾರ್ನಲ್ಲಿ ತಗೊಳ್ತಾರೆ, ಮತ್ತು ನಮ್ಮ ಮೊಬೈಲ್ ನಂಬರ್ ತಗೊಳ್ತಾರೆ. ಅಂದರೆ ಆಧಾರಿನ ಮುಖಾಂತರ 4 ರೀತಿಯಲ್ಲಿ ಅದು ವ್ಯವಸ್ಥೆಗಳಿರುತ್ತೆ. ಮೊದಲನೇದ್ದು ಕಣ್ಣುಗಳು, ಆನಂತರ ನಮ್ಮ ಎಲ್ಲ ಬೆರಳುಗಳು, ಆನಂತರ ನಮಗೆ OTP ಮುಖಾಂತರ ನಾವು ಆಧಾರ್ ಕಾರ್ಡನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಸಿಗುತ್ತೆ, ಮತ್ತು ನಮ್ಮ ಫೇಸು. ಇದು 4 ಸಂಗತಿಗಳನ್ನು ಆಧಾರ್ ಕಾರ್ಡ್ನಲ್ಲಿ ಕೊಟ್ಟಿರ್ತಾರೆ. ಇದನ್ನು ಮೀರಿ OTP ಇಲ್ಲದೇನೆ ಒಂದು ಅಮೌಂಟ್ ಡಿಡೆಕ್ಟ್ ಆಗುತ್ತೆ ಅಂತಂದಾಗ ಬಹಳ ಎಚ್ಚರಿಕೆ ತಗೊಳ್ಬೇಕಾದಂತಹ ಸಂಗತಿ ಅಂತ ಅನಿಸುತ್ತೆ. ಈ ನನಗೆ ಆದಂತಹ ಘಟನೆ ಇನ್ಯಾರಿಗೂ ಆಗಬಾರದು ಅನ್ನೋ ದೃಷ್ಟಿಕೋನದಿಂದ ಈ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ಹಾಗಾದರೆ ನಾವು ಹೇಗೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಮತ್ತು ಯಾವ ರೀತಿ ಈ ಹಂತವನ್ನು ನಾವು ಪ್ರತಿಯೊಬ್ಬನೂ ಕೂಡ ಆಧಾರ್ ಕಾರ್ಡ್ ಉಳ್ಳವನು ಇದನ್ನು ಪಾಲನೆ ಮಾಡಿದರೆ ನಾವು ಈ ರೀತಿಯ ಹಣವನ್ನು ಉಳಿಸ್ಕೊಳ್ಬೋದು ಮತ್ತು ಕಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೊದಲನೇದಾಗಿ ಆಧಾರ್ ಕಾರ್ಡಿನ ವೆಬ್ಸೈಟಿಗೆ ಹೋಗಬೇಕಾಗಿರತಕ್ಕಂಥದ್ದು. ವೆಬ್ಸೈಟಿಗೆ ಹೋದಾಗ ನಿಮಗೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಲಿಕ್ಕೆ ಸಿಗುತ್ತೆ. ಅದಾದ ನಂತರ ಅಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ, ಅದನ್ನು ಸಂಖ್ಯೆ ಹಾಕಿದ ನಂತರ ನೀವು ಆಧಾರ್ ಕಾರ್ಡ್ನಲ್ಲಿ ಕೊಟ್ಟಿರುವಂತಹ ಮೊಬೈಲಿಗೆ ಒಂದು OTP ಬರ್ತದೆ. ಆ OTP ಬಂದ ತಕ್ಷಣವೇ ಅದನ್ನು ನಮೂದಿಸುವುದರ ಮುಖಾಂತರ ನೀವು ನಿಮ್ಮ ಆಧಾರ್ ಕಾರ್ಡಿನ ಡ್ಯಾಶ್ಬೋರ್ಡಿಗೆ ಆ ವೆಬ್ಸೈಟ್ನಲ್ಲಿ ಎಂಟರ್ ಆಗಲಿಕ್ಕೆ ಸಿಗುತ್ತೆ. ಎರಡನೇ ಹಂತ, ಅಲ್ಲಿ ಬೇರೆ ಬೇರೆ ರೀತಿಯ ಇದು ಇದೆ, ಅಂದರೆ ಡಾಕ್ಯುಮೆಂಟ್ ಅಪ್ಡೇಟ್ ಅಂತನ್ನುವಂಥದ್ದು ಸಿಗುತ್ತೆ. ಡ್ಯಾಶ್ಬೋರ್ಡ್ನಲ್ಲಿ ತುಂಬ ವಿಂಡೋಸ್ಗಳು ಓಪನ್ ಆಗುತ್ತೆ, ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಲಿಕ್ಕೆ ಸಿಗುತ್ತೆ. ಅದಾದ ನಂತರ ಬೇರೆ ಬೇರೆ ಅಡ್ರೆಸ್ ಅಪ್ಡೇಟ್ ಮಾಡುವಂಥದ್ದು ಇರ್ಬೋದು. ಇದೆಲ್ಲ ಸಂಗತಿಗಳನ್ನು ಅದರಲ್ಲಿ ಕೊಟ್ಟಿದ್ದಾನೆ. ಆದರೆ ವಿಶೇಷವಾಗಿ ಇವತ್ತು ನಾನು ಹೇಳ್ತಾ ಇರತಕ್ಕಂಥದ್ದು ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅನ್ನುವಂತಹ ಒಂದು ವಿಂಡೋ ಇದೆ. ಆ ವಿಂಡೋಕ್ಕೆ ನೀವು ಹೋಗಿ ಅಲ್ಲಿ ನಾವು ಟೆಂಪ್ರರಿಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ ನಮ್ಮ ಬಯೋಮೆಟ್ರಿಕನ್ನು ನಾವು ಲಾಕ್ ಮಾಡಬೇಕಾಗತ್ತೆ. ಇದು ಮಾಡುವುದರ ಮುಖಾಂತರ ನಾವು ನನಗೆ ಯಾವ ರೀತಿ ಫ್ರಾಡ್ ಆಗಿದೆಯೋ ಆ ರೀತಿಯ ಫ್ರಾಡ್ಗಳನ್ನು ಅಥವಾ ನಮ್ಮ ಹಣವನ್ನು ಕಳೆದುಕೊಳ್ಳುವುದರಿಂದ ನಾವು ಸುರಕ್ಷಿತವಾಗಿ ಇರಬಹುದು. ಮೂರನೇ ಪಾರ್ಟಾಗಿ ಅಲ್ಲಿ ಲಾಕ್ ಆ್ಯಂಡ್ ಅನ್ಲಾಕ್ ಬಯೋಮೆಟ್ರಿಕ್ ಅನ್ನುವಂತಹ ವಿಂಡೋಗೆ ಹೋದ ನಂತರ ಅಲ್ಲಿ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಮತ್ತೆ ಲಾಕ್ ಇದ್ದಾಗ ಏನಿರುತ್ತೆ, ಅನ್ಲಾಕ್ ಇದ್ದಾಗ ಏನಿರುತ್ತೆ ಅದು ನಿಮಗೆ ಗೊತ್ತಾಗ್ತದೆ. ಲಾಕ್ ಇರುವಾಗ ಏನಿರುತ್ತೋ ಅಂತ ಹೇಳಿದರೆ, ಒಂದು ನಮ್ಮ ಫಿಂಗರು ತಂಬು ಏನಿರುತ್ತೋ ಅದು, ಅದಾದ ನಂತರ ಕಣ್ಣು, ಅದಾದ ನಂತರ ಫೇಸು, ಮತ್ತು ನಾಲ್ಕನೇದು OTP. ಈ ರೀತಿ 4 ವಿಚಾರಗಳು ಅದರಲ್ಲಿದೆ. ಆ 4 ವಿಚಾರಗಳಲ್ಲಿ
ಒಂದು ಬಯೋಮೆಟ್ರಿಕ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಅನ್ನೋದಂಥದ್ದು ಈ ಘಟನೆಯಿಂದ ನನಗೆ ಗೊತ್ತಾಯಿತು. ಅದನ್ನು ಲಾಕ್ ಮಾಡಬೇಕು, ಕಣ್ಣು ಲಾಕ್ ಮಾಡಬೇಕು ಮತ್ತು ಫೇಸ್ ಲಾಕ್ ಮಾಡಬೇಕು. ಒಂದು ಆಪ್ಷನ್ನು ಓಪನ್ ಇಡಲಿಕ್ಕೆ ಅವರೇ ಅವಕಾಶ ಮಾಡಿಕೊಡ್ತಾರೆ, ಅದು ಅಂತಂತ ಹೇಳಿದರೆ OTP. OTP ಸಹಜವಾಗಿ ನಮ್ಮ ಮೊಬೈಲ್ನಲ್ಲೇ ಇರುತ್ತೆ, ನಮಗೆ ಬಂದ ನಂತರ ಆ OTP ಆ್ಯಡ್ ಮಾಡಿದ ನಂತರವೇ ಟ್ರಾನ್ಸಾಕ್ಷನ್ ಮಾಡುವಂಥದ್ದು, ಅದು ನಿರಂತರವಾಗಿ ಎಲ್ಲರೂ ಮಾಡುವಂಥದ್ದು, ಅದು ಸುರಕ್ಷಿತವಾಗಿ ಇರುವಂಥದ್ದು. ಈ ಉಳಿದ ಮೂರನ್ನು ನಾವು ಲಾಕ್ ಮಾಡಬೇಕು. ಅಲ್ಲಿ ಕೊಟ್ಟಿರ್ತಾನೆ, ಅದನ್ನು ಕ್ಲಿಕ್ ಮಾಡಿದ ನಂತರ ನಾವು ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ವಿಂಡೋಗೆ ಹೋದ ನಂತರ ಅವರೊಂದು ಪ್ರಶ್ನೆ ಕೇಳ್ತಾರೆ, ಏನಂತೇಳಿದರೆ ಇದು ನಾನು ಎಲ್ಲ ಒಪ್ಪಿಗೆಯ ಮುಖಾಂತರ ಇದನ್ನು ಮಾಡ್ತಾ ಇದ್ದೀನಾ ಅಂತ ಅನ್ನುವಂಥದ್ದು. ಅದಕ್ಕೆ ಅಗ್ರಿ ಕೊಟ್ಟ ತಕ್ಷಣವೇ ಅಲ್ಲಿ ನೆಕ್ಸ್ಟ್ ಅಂತ ಬಟನನ್ನು ಒತ್ತಬೇಕು. ಆ ಬಟನ್ ಒತ್ತಿದಾಗ ನಿಮ್ಮ ಈ ರೀತಿಯ ಬಯೋಮೆಟ್ರಿಕ್ ಏನಾಗುತ್ತೆ ಅದು ಲಾಕ್ ಆಗುತ್ತೆ. ಲಾಕ್ ಆಗುವುದ್ರ ಮುಖಾಂತರ ಓನ್ಲಿ ನಾವು OTP ಮುಖಾಂತರ ನಮ್ಮ ಟ್ರಾನ್ಸಾಕ್ಷನ್, ಅಕಸ್ಮಾತ್ ಆಗಿ ನಮ್ಮ ಆಧಾರ್ ಮುಖಾಂತರ ನಡೆಸುವಂಥ ಟ್ರಾನ್ಸಾಕ್ಷನ್ ಇರಬಹುದು ಅಥವಾ ಮಾಹಿತಿ ಪಡೆಯುವುದಂತ ಇರ್ಬೋದು, ಅದೆಲ್ಲವೂ ಕೂಡ ಕೇವಲ OTP ಮುಖಾಂತರ ರನ್ ಆಗುತ್ತೆ. ಇದನ್ನು ಒತ್ತಿದ ನಂತರ ಬಯೋಮೆಟ್ರಿಕ್ ಸಕ್ಸಸ್ಫುಲ್ಲಿ ಆಫ್ ಆಗಿದೆ, ಲಾಕ್ ಆಗಿದೆ ಅನ್ನುವಂತಹ ಒಂದು ಸಂಗತಿ ನಮ್ಮ ವಿಂಡೋದ ಮುಂದಗಡೆ ತೋರಿಸುತ್ತೆ. ಅದಾದ ನಂತರ ನಾವು ಒಂದ್ಸಾರಿ ವೆರಿಫೈ ಮಾಡಬೇಕು ಅದನ್ನು ವಾಪಸ್ಸು. ಒಂದ್ಸಾರಿ ಮತ್ತೆ ವಾಪಸ್ಸು ಡ್ಯಾಶ್ಬೋರ್ಡಿಗೆ ಹೋದಾಗ ಅಲ್ಲಿ ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅನ್ನುವಂತಹ ವಿಂಡೋದಲ್ಲಿ ಒಂದು ಲಾಕ್ ಚಿಹ್ನೆ, ರೆಡ್ ಕಲರ್ನಲ್ಲಿ ಲಾಕ್ ಚಿಹ್ನೆ ನಮಗೆ ಕಾಣಿಸುತ್ತೆ. ಅದರ ಅರ್ಥ ನಮ್ಮದು ಮೂರು ಬಯೋಮೆಟ್ರಿಕ್ ಅಂದರೆ ನಮ್ಮ ಅನುಪಸ್ಥಿತಿ ಅಥವಾ ನಮ್ಮ OTP ಇಲ್ಲದೇ ಯಾರು ಬೇಕಾದರೂ ಯೂಸ್ ಮಾಡದ ಹಾಗೆ ಅದು ಲಾಕ್ ಮಾಡಿರುತ್ತೆ. ಅದರ ಮುಖೇನ ನಮ್ಮ ಹಣವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು. ನೋಡಿದ್ರಲ್ಲ, ಈ ರೀತಿಯ ಒಂದು ಲಾಕ್ ಮಾಡುವುದರ ಮುಖಾಂತರ ನಮ್ಮ ಆಧಾರ್ ಕಾರ್ಡನ್ನು, ಅದರಲ್ಲಿರ್ತಕ್ಕಂಥ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ನಾವು ಲಾಕ್ ಮಾಡುವ ಮುಖಾಂತರ ಇನ್ಯಾರೋ ಹಣವನ್ನು ನಾವು ತೆಗೆಯದ ರೀತಿಯಲ್ಲಿ ನಮ್ಮನ್ನು ನಾವು ಸುರಕ್ಷಿತವಾಗಿ ನಮ್ಮ ಅಕೌಂಟನ್ನು ಮೇಂಟೈನ್ ಮಾಡಬಹುದು. ನಮ್ಮ ಕಷ್ಟಪಟ್ಟು ದುಡ್ದಂತಹ ಹಣ ಏನಿದೆಯೋ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಇದನ್ನು ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಈ ರೀತಿಯ ನಾವು ಯಾವುದೋ ಕಾರಣಕ್ಕೆ ಯಾರದೋ ಕಳ್ಳರ ಕೈಗೆ ನಮ್ಮ ದುಡ್ಡನ್ನು ಕೊಡುವುದು ಬೇಡ. ಈ ರೀತಿಯ ಅವಕಾಶಗಳನ್ನು ಏನೇನಿದೆಯೋ, ಬಯೋಮೆಟ್ರಿಕ್ ಆಫ್ ಮಾಡುವಂಥದ್ದು ಒಂದು ಸಣ್ಣ ವ್ಯವಸ್ಥೆ, ಇದು ತುಂಬ ಉಪಯೋಗಕ್ಕೆ ಬರುತ್ತೆ. ಮತ್ತು ಮುಂದೆಯೂ ಕೂಡ ನೀವು ಅದನ್ನು ಲಾಕ್ ಮಾಡಿದ್ರೆ ಅನ್ಲಾಕ್ ಮಾಡಲಿಕ್ಕಂಥ ಅವಕಾಶವೂ ಅದರಲ್ಲೇ ಇದೆ. ಹಾಗಾಗಿ ಆ ರೀತಿ ಯೂಸ್ ಮಾಡಬೇಕಾದ್ರೆ ಮತ್ತೆ ಅನ್ಲಾಕ್ ಮಾಡ್ಬೋದು. ಹಾಗಾಗಿ ಆಧಾರ್ನ ಈ ವ್ಯವಸ್ಥೆಯನ್ನು ನಾವು ಉಪಯೋಗಿಸಬೇಕು ಮತ್ತು ಇದನ್ನು ಹೆಚ್ಚು ಜನಗೆ ತಿಳಿಸಬೇಕು. ಕಾರಣ ಅನಾವಶ್ಯಕವಾಗಿ ನಮ್ಮ ಹಣವನ್ನು ಯಾರೂ ಸಹ, ಪ್ರತಿಯೊಬ್ಬರೂ ತಮ್ಮ ಹಣವನ್ನು ಸುರಕ್ಷಿತವಾಗಿಡಬೇಕು. ಈ ರೀತಿಯ ಸೈಬರ್ ಕ್ರೈಮಿಗೆ ಒಳಗಾಗದಂತೆ ನಾವು ಸಮಾಜವನ್ನು ಜಾಗೃತಿಗೊಳಿಸಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಈ ಸಂಗತಿಯನ್ನು ನಿಮ್ಮ ಜೊತೆಗೆ, ಈ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀನಿ. ಧನ್ಯವಾದ.